ಅದು ನಾನು ಫ್ರೆಂಡ್ಸ್, ನನ್ನ ಇನ್ನೊಂದು ಜನ್ಮ. ನವಿಲನ್ನು ನೀವೆಲ್ಲರೂ ಇಷ್ಟಪಡ್ತೀರಲ್ವಾ? ಹಾಗೆಯೇ ಬೆಳಿಗ್ಗೆ ನವಿಲು ನಿಮ್ಮೆಲ್ಲರನ್ನು ನೋಡಲಿಕ್ಕೆ ಬಂದಿದೆ. ನಿನ್ನ ಲಜ್ಜೆಯೊಂದು ಸಂಗೀತದಂತೆ, ನಿನ್ನ ಹೆಜ್ಜೆ ನನ್ನ ತಾಣ, ಹೋ ನಿನ್ನ ಮೌನ ಒಂದು ಸಾಹಿತ್ಯದಂತೆ, ಅದೇ ನನ್ನ ಅಂತರಾಳ. ನಿನ್ನ ನೆರಳು ಕೂಡ ಸೌಂದರ್ಯ ಲಹರಿ, ನಿನ್ನ ನೆನಪೆ ಕಟ್ಟಿ ಮೇಳ, ಹೋ ಮಾತೊಂದು ಸಾಕು, ಈ ಹೃದಯ ಸೋತು ಮರೆಯುವುದು ಹಗಲು ಇರುಳ. ಬೆಳಿಗ್ಗೆ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಆದ ತಕ್ಷಣವೇ ಹಸ್ಬೆಂಡ್ ಹೇಳಿದರು, ಸ್ವಲ್ಪ ಔಟ್ಸೈಡ್ ಹೋಗಿ ಬರುವ ಡಿಯರ್ ಅಂತ. ಹಾಗೆ ಎಲ್ಲಿಗೆ ಅಂತ ಕೇಳಿದೆ, ಮಾಲಿಗೆ ಅಂತ ಹೇಳಿದರು. ಕೇಳಿ ತುಂಬ ಖುಷಿ ಆಯಿತು. ನೋಡೋ ಮುಂದೆ ಏನಾಗ್ತದೆ ಅಂತೇಳಿ. ಓಕೆ, ಮೊಬೈಲ್ ಪರ್ಚೇಸ್ ಮಾಡಿದ್ದೀವಿ ಅಲ್ಲ ಮೊನ್ನೆ, ಸೊ ಅದಕ್ಕೆ ರಿಲೇಟೆಡ್ ಆದ ಮೆಟೀರಿಯಲ್ಸ್ ಎಲ್ಲ ಬೇಕಿತ್ತು. ಅದಕ್ಕೆ ನಾವು ಫಾರಂ ಮಾಲ್ನಲ್ಲಿರುವ ಸ್ಯಾಮ್ಸಂಗ್ ಮೊಬೈಲ್ ಶೋರೂಮಿಗೆ ಬಂದಿದ್ದೀವಿ. ಚಿನ್ನು ಮತ್ತೆ ಸ್ವೀಟಿಗೆ ಚೀಸ್ ಪಾಪ್ಕಾರ್ನ್ ತುಂಬಾ ಇಷ್ಟ, ಬಟ್ ನನಗೆ ಮತ್ತು ಹಸ್ಬೆಂಡಿಗೆ ಬಟರ್ ಅಂಡ್ ಸಾಲ್ಟೆಡ್ ಪಾಪ್ಕಾರ್ನ್ ತುಂಬಾ ಇಷ್ಟ. ಸೊ ಅದನ್ನೇ ತಿಂತಿದ್ದೇವೆ. ನಾನು ಮತ್ತೆ ಗಂಡ ಶುಗರ್ ಕೇನ್ ಜ್ಯೂಸ್ ಅನ್ನು ತುಂಬಾ ಇಷ್ಟಪಟ್ಟು ಕುಡಿತೇವೆ. ಆದ್ರೆ ಸ್ವೀಟಿ ಮತ್ತೆ ಚಿನ್ನು ಅಲ್ಲಿ ಐಸ್ ಕ್ರೀಮ್ ನೋಡಿದ್ರು ಅದರ ಪಕ್ಕದಲ್ಲಿ, ಹಾಗೆ ಐಸ್ ಕ್ರೀಮ್ ತಿಂತ ಇದ್ದಾರೆ ನೋಡಿ. ನಿಂದೆ ಯಾವ್ದದು ಚಿನ್ನಿನ್ ಚಾಕ್ಲೇಟ್ ಕುಲ್ಫಿಯಾ? ಒಳ್ಳಂಟಾ ಶೀತ ಅಂತ ಹೇಳಿ ಕೆಲವರಿಗೆ, ಯಾಡಿ ಕಬ್ಬಿನ ಜ್ಯೂಸ್ ಕುಡಿದು ಪುನಃ ಐಸ್ ಕ್ರೀಮ್ ತಿನ್ನೋದು ನೋಡು, ಶೀತ ಅಂತ. ಹ್ಞೂ, ಮತ್ತೆ ಶೀತ ಆಗಿದೆ ಸುಮ್ಮನೆ. ನಿಂದೆ ಯಾವುದು? ನಿಂದೆ ಆಮೇಲೆ ಸ್ಪಾರಿಗೆ ಕರ್ಕೊಂಡು ಬಂದರು, ತುಂಬ ಪರ್ಚೇಸಿಂಗ್ ಕೂಡ ಇತ್ತು ನಮಗೆ. ಸೊ ಇಲ್ಲೆಲ್ಲ ಪರ್ಚೇಸ್ ಮಾಡ್ತಾ ಇದ್ದೇವೆ. ಪರ್ಚೇಸಿಂಗ್ ಅಂತ ಹೇಳಿ ನೋಡಿದನ್ನೆಲ್ಲ ತೆಗೆದಾಯ್ತು. ಎಲ್ಲ ನೋಡುವಾಗ ಅದು ಬೇಕು ಇದು ಬೇಕು ಅಂತ ಹೇಳಿ ಆಗ್ತದೆ, ಅದು ಹಾಗೆ ಅಲ್ವಾ. ಗಂಡನ ಪರ್ಸ್ ಕೂಡ ಖಾಲಿ ಆಯ್ತು. ಹಾಗೆ ಫುಡ್ ಕೋರ್ಟಿಗೆ ಲಂಚ್ ಮಾಡ್ಲಿಕ್ಕೆ ಬಂದಿದ್ದೇವೆ. ನಮಗೆ ಬಾಂಬ್ ಬ್ಲಾಸ್ಟ್ ಆಗ್ಲಿಕ್ಕೆ ಟೈಮರ್ ಕೊಟ್ಟಿದ್ದಾರೆ, ಬೇಕಾದಾಗ ಒತ್ತಿ ಅಂತ. ಅಲ್ಲ ಫ್ರೆಂಡ್ಸ್, ಅದು ನಾವು ಆರ್ಡರ್ ಮಾಡಿದ್ದೇವೆ, ಅದು ಆರ್ಡರ್ ರೆಡಿ ಆದ ಕೂಡಲೇ ಇದು ಶಬ್ದ ಆಗ್ತದೆ ಕಿಂಗ್ ಕಿಂಗ್ ಕಿ ಅಂತ. ಸೊ ನಮಗೆ ಕನ್ಫರ್ಮ್ ಆಗಲಿ, ಕನ್ಫರ್ಮೇಶನ್. ನಮಸ್ಕಾರ, 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 ನಮಸ್ಕಾರ. ಇಬ್ಬರಿದ್ದಾರೆ, ಇಲ್ಲ ತೋರಿಸದ. ನಮ್ಮ ಸಪ್ಲೈಯರ್ ಅವರೇ ತಂದು ಅವರೇ ತಿಂತಿದ್ದಾರೆ ನೋಡಿ. ಸಪ್ಲೈಯರ್ ತಂದು ನಮಗೆ ತಂದ್ರು ಎಲ್ಲರಿಗೆ ಕೂಡ. ನಾಲ್ಕು ಆರ್ಡರ್ ಮಾಡಿದ್ದು ನಾವು. ನಾನ್ ವೆಜ್
ಕೋಂಬೋ 4 ಆರ್ಡರ್ ಮಾಡಿದ್ದೇವೆ, ಇನ್ನೆರಡು ಬರಬೇಕು ನೋಡಿ. ಇಷ್ಟು ಫುಡ್ ಉಂಟು ಇದರಲ್ಲಿ, ಎರಡು ತಿಕ್ಕ ಮತ್ತೆ ರೊಟ್ಟಿ, ಎರಡು ಬಿರಿಯಾನಿ, ಅದಕ್ಕೆ ಸಾಂಬಾರ್, ಅಲ್ಲ ಇದು ಗೀ ರೈಸ್, ಅದಕ್ಕೆ ಚಿಕನ್ ಸಾಂಬಾರ್ ಮತ್ತೆ ದಾಲ್. ಇವರೊಂದು ಮಿನಿ ಮಿನಿ ಸಪ್ಲೈಯರ್ ಬಂದ್ರು ನೋಡಿ, ಹೇಳ್ತಿದ್ದಾರೆ ಊಟ ಮಾಡುವ. ನಿಮ್ಮದಿದು ರೈಸ್ ಆಫ್ ಬೇಬಿ. ಈಗ ನಾವು ಗೇಮಿಂಗ್ ಏರಿಯಾಕ್ಕೆ ಬಂದಿದ್ದೀವಿ. ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಸೊ ಸ್ವೀಟಿ ಮತ್ತು ಚಿನ್ನೆಗೆ ನನ್ನ ಗಂಡ ಹೇಳಿದ್ರು ಆಟ ಆಡಿ ಅಂತ. ಸ್ವಲ್ಪ ಹೊತ್ತು ಇಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡಿದ್ದೆವು, ಎಂಜಾಯ್ ಮಾಡ್ಬೇಕಲ್ಲ ಮಕ್ಕಳು ಕೂಡ. ಇಲ್ಲಿ ನೋಡಿ ನಾವು ಸ್ನೋ ಫ್ಯಾಂಟಸಿಗೆ ಬಂದಿದ್ದೇವೆ. ಎಲ್ಲ ಕಡೆ ತಿರುಗಾಡಿ ತುಂಬಾ ಎಂಜಾಯ್ ಮಾಡಿದೆವು. ಲೈಫ್ನಲ್ಲಿ ದುಡಿಯುವುದು ಮಾತ್ರ ಜೀವನವಲ್ಲ, ಗಂಡ ಹೆಂಡತಿ ಮಕ್ಕಳೊಂದಿಗೆ ಖುಷಿಯಿಂದ ಲೈಫ್ ಅನ್ನು ಎಂಜಾಯ್ ಮಾಡಬೇಕು. ಮನೆಗೆ ಬರುವಾಗ ತುಂಬಾ ರಾತ್ರಿ ಆಯಿತು, ಹೊರಗಡೆ ಊಟ ಎಲ್ಲ ಮಾಡಿದ್ದು. ನಾವು ಮನೆಗೆ ಬಂದು ಪುನೊಮ್ಮೆ ಫ್ರೆಶ್ ಅಪ್ ಆಗಿ ಎಲ್ಲ ರೆಸ್ಟ್ ಮಾಡಿದೆವು. ಆಮೇಲೆ ಜಡ್ಜ್ಮೆಂಟ್ ಫಿಲ್ಮಿಗೆ ಹೋಗಿದ್ದೇವೆ. ಸೂಪರ್ ಅಂತೂ ಸೂಪರ್, ಏನ್ ಹೇಳ್ಬೇಕಂತ ಹೇಳಿ ನನಗೆ ಬಾಯಿ ಬರುದಿಲ್ಲ, ಅಷ್ಟು ಸೂಪರ್ ಉಂಟು. ನೀವೆಲ್ಲರೂ ಫಿಲ್ಮ್ ನೋಡಿ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರಿಗೆ ನೀವು ಸಪೋರ್ಟ್ ಮಾಡಬೇಕು. ತುಂಬ ಸೂಪರ್ ಉಂಟು, ಕಾನೂನು ಬಗ್ಗೆ ಅರಿವು ಕೂಡ ಮೂಡಿಸ್ತದೆ. ಒಂದು ಸಮಾಜಕ್ಕೆ ಕಾನೂನು ಬಗ್ಗೆ ಅರಿವು ಕೂಡ ಮೂಡಿಸ್ತದೆ ಫಿಲ್ಮು. ಅಷ್ಟೇ ಅಲ್ಲ, ಆಮೇಲೆ ಲಾಯರ್ನವರು ಹೇಗೆ ಕೇಸನ್ನು ಹ್ಯಾಂಡಲ್ ಮಾಡಬೇಕು ಅಂಥದ್ದೆಲ್ಲ ಒಂದು ಈ ಫಿಲ್ಮಲ್ಲಿ ನೋಡ್ಬೋದು ನಿಮಗೆ. ಪ್ಲಸ್ ಮುಂಚಿನ ಕೋರ್ಟ್ ಆರ್ಡರ್ಸ್ ಇದರ ಬಗ್ಗೆ ಅವರು ಹೇಳ್ತಿದ್ದಾರೆ. ಆಮೇಲೆ ಫಿಲ್ಮ್ ನೋಡ್ತಾ ಇರುವಾಗ ನಮಗೆ ಫಸ್ಟಿಗೆ ಒಂದು ರೀತಿಯ ಖುಷಿ ಆಗ್ತದೆ ಮನಸ್ಸಿಗೆ. ಸ್ವಲ್ಪ ಕೂಡ ಬೋರಿಲ್ಲ ಫಿಲ್ಮು, ಸತ್ಯವಾಗಿ ಹೇಳ್ತಿದ್ದೇನೆ ನನ್ನ ಫ್ರೆಂಡ್ಸ್, ಸ್ವಲ್ಪ ಕೂಡ ಬೋರಿಲ್ಲ ಫಿಲ್ಮಲ್ಲಿ. ಅಷ್ಟು ಒಂದು ಥ್ರಿಲ್, ಕ್ಯೂರಿಯಾಸಿಟಿ. ಇಂಟರ್ವಲ್ ಅಂದ್ರೆ ಭಾರಿ ಸೂಪರ್ ಉಂಟು ಫಿಲ್ಮ್, ಅದು ಅಷ್ಟು ಥ್ರಿಲ್ ಆಗ್ತದೆ ನಮಗೆ ನೋಡುವಾಗ. ನೀವು ನೋಡಿ, ನಾವೀಗ ಹೇಳಿದ್ರೆ ಅದು ಸರಿ ಆಗುದಿಲ್ಲ, ನೀವು ನೋಡಿ ಅನುಭವಿಸಿ ಮತ್ತೆ ನಮಗೆ ಕಮೆಂಟ್ ಹಾಕಿ. ಥಿಯೇಟರ್ ಅಲ್ಲಿ ಟ್ರೈಲರ್ ಎಲ್ಲ ನೋಡಿರ್ಬೋದು ಹೇಗೆ ಉಂಟು ಅಂತ ಹೇಳಿದ್ರೆ ಉಂಟಲ್ಲ, ಸೂಪರ್. ಒಂದು ಹೆಣ್ಣು ಮಗಳ ಬಗ್ಗೆ ಕೂಡ ನೋಡಿ, ಒಂದು ಹೆಣ್ಣು ಮಗಳು ಅವಳಿಗೆ ಹೇಗೆ ಮರ್ಡರ್ ಆಗ್ತದೆ. ಅಷ್ಟೇ ಅಲ್ಲ, ಇದರಲ್ಲಿ ಈ ರಾಜಕೀಯ ವ್ಯಕ್ತಿಗಳು ಯಾರೆಲ್ಲ ಶಾಮೀಲ್ ಆಗಿದ್ದಾರೆ. ಆಮೇಲೆ ತುಂಬ ಇಂಟ್ರೆಸ್ಟಿಂಗ್ ಉಂಟು, ನನಗೆ ನಿಮಗೆಲ್ಲ ಹೇಳಿಕ್ ಆಗುದಿಲ್ಲ. ಹೋಗಿ ನೀವು ಫಿಲ್ಮ್ ನೋಡ್ಲೇಬೇಕು, ಎಲ್ಲರೂ ಕೂಡ ನಮ್ಮ ಕರ್ನಾಟಕ ಜನತೆ ಎಲ್ಲರೂ ಹೋಗಿ ಫಿಲ್ಮ್ ನೋಡ್ಬೇಕು. ಪೊಲಿಟಿಕಲ್ ಲೀಡರ್ನವರ ರೆಕಾರ್ಡ್ ಅನ್ನು ಯಾವ ರೀತಿಯಲ್ಲಿ ಇವರು ಬಿಲ್ಡ್ ಅಪ್ ಮಾಡ್ತಾರೆ, ಯಾರು ಗೋವಿಂದ್ ಅವರು ಬಿಲ್ಡ್ ಅಪ್ ಮಾಡಿಕೊಂಡು ಕೋರ್ಟ್ ಈ ಸಲ ಇದು ಮಾಡ್ತಾರೆ ಮತ್ತೆ ಏನೆಲ್ಲ ಮಾಡ್ತಾರೆ ಅದೆಲ್ಲ ನೀವು ನೋಡಿ. ಅದರಲ್ಲಿ ಕಾನೂನು ಅರಿವು ಮೂಡಿಸ್ತಾರೆ ಹಾಗೆ. ಮತ್ತೆ ಹೊಸತ್ ಹೊಸತು ಲಾಯರ್ಗೆ ಕೂಡ, ಲಾಯರ್ಸ್ ಅವ್ರಿಗೆ ಫಿಲ್ಮ್ ನೋಡ್ಬೇಕಾಗ್ತದೆ. ಯಾಕೆ ಹೇಳಿದ್ರೆ ಕೇಸ್ ಅನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ಬೇಕು ಅಂತೇಳಿ ಒಳ್ಳೆ ಕಾನೂನಿಗೆ ಸಂಬಂಧಪಟ್ಟದ್ದೇ ಇರಬೇಕಂದ ಅದನ್ನು ಹೊಸ ಲಾಯರ್ನವರು ಕಲಿಯುವಂತವರು ಅದನ್ನು ಅಳವಡಿಸುವ ಸ್ವಲ್ಪ ಅದರ ಬಗ್ಗೆ ಯಾವ ರೀತಿಯಲ್ಲಿ ವಿಷಯಗಳು ಉಂಟು, ಅದರಲ್ಲಿ ಎಲ್ಲ ಮುಖ್ಯವಾದ ವಿಷಯಗಳು ಉಂಟು. ಕೇಸ್ ಅನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು, ಎಷ್ಟು ಬುದ್ಧಿವಂತಿಕೆ ಬೇಕು ಎಲ್ಲ ಅದು ನಿಮಗೆ ಈಗ ನಾವು ನಿಮಗೆ ಕಂಪ್ಲೀಟ್ ಹೇಳಿಕ್ ಆಗುದಿಲ್ಲ. ಯಾಕೆ ಹೇಳಿದ್ರೆ ನಾವು ಸ್ವಲ್ಪ ಸ್ವಲ್ಪ ನಿಮಗೆ ಕ್ಲೂ ಕೊಟ್ಟಿದ್ದೀವಿ. ಸ್ವಲ್ಪ ಕಾಮಿಡಿ ಕೂಡ ಉಂಟು ಅಷ್ಟೇ ಅಲ್ಲ. ಅಂದ್ರೆ ಆಮೇಲೆ ನಿಮ್ಗೆ ಎಂತ ಆಗ್ತದೆ ಅಂದ್ರೆ ಫಿಲ್ಮ್ ನೋಡ್ತಾ ನೋಡ್ತಾ ನಿಮ್ಗೆ ಒಂದು ಇಂಟ್ರೆಸ್ಟಿಂಗ್ ಬರ್ತದೆ, ಏನಾಗ್ತದೆ ಎಂಡಿಂಗ್, ಎಂಡ್ ಏನಾಗ್ತದೆ. ಇದೊಂದು ಥ್ರಿಲ್ಲರ್ ಮೂವಿ ಅಂತೇಳಿ ಹೇಳ್ಬೋದು, ತುಂಬಾ ಇಂಟ್ರೆಸ್ಟಿಂಗ್ ಉಂಟು. ಆಮೇಲೆ ನಮ್ಗೆ ಕೆಲವೆಲ್ಲ ಫಿಲ್ಮ್ ನೋಡುವಾಗ ಒಮ್ಮೆ ಕೆಲವು ಬೋರ್ ಆಗ್ತದೆ, ಯಾವಾಗೊಮ್ಮೆ ಮುಗಿತಾರೆ ಅಂತದೆಲ್ಲ ಕೆಲವರಿಗೆ ಭಾವನೆ ಬಂದಿರ್ಬೋದು. ಬಟ್ ಈ ಫಿಲ್ಮ್ ಫಿಲ್ಮ್ ಒಳ್ಳೆಲ್ಲ ಅಂತಕೊಂಡು ಅರ್ಧದಲ್ಲಿ ಎದ್ದು ಬಂದೀವಿ. ಸಿಟಿ ನಾವು ಹೋದ್ದು ಒಂದು ಅರ್ಧ ಗಂಟೆ ನೋಡಿದ್ದೇವೆ. ಅರ್ಧ ಗಂಟೆ ಅಂದ್ರೆ ಅದು ಫಿಲ್ಮಿಗೆ ಒಂದು ಇದೇ ಇಲ್ಲ, ಎಂತ
ಅಂದ್ರೆ ಆ ಫಿಲ್ಮಿಗೆ ಏನು ಕೂಡ ಅರ್ಥ ಇಲ್ಲದ ಫಿಲ್ಮ್ ಅದು, ಅದು ಹೆಸರು ಬೇಡ. ಅದೇ ಬಟ್ ನಾವು ಈ ಫಿಲ್ಮ್ ನಿಮಗೆ ನೋಡಿದ್ರೆ ಸೀಟಿಂದ ಎದ್ದೇಳಿಕ್ಕೆ ಆಗುದಿಲ್ಲ. ಅಂದ್ರೆ ಏನಾಗ್ತದೆ ಏನಾಗ್ತದೆ ಅಂದ್ರೆ ಮುಂದಕ್ಕೆ ಏನಾಗ್ತದೆ ಒಂದು ಕ್ಯೂರಿಯಾಸಿಟಿ ಉಂಟು. ತುಂಬಾ ಒಳ್ಳೇದುಂಟು ಫಿಲ್ಮ್. ಮತ್ತೆ ರವಿಚಂದ್ರನ್ ಕೂಡ ಅಷ್ಟೇ, ಅವರ ಒಂದು ಫ್ಯಾಮಿಲಿ ಹೇಗೆ ಇರ್ಬೇಕು ಈ ಫಿಲ್ಮ್ ಅಲ್ಲಿ ತೋರಿಸ್ತಾರೆ. ಅವರೆಲ್ಲ ಫಿಲ್ಮ್ ಕೂಡ ಹಾಗೆ ಒಂದು ಗಂಡ ಹೆಂಡತಿ ಮಕ್ಕಳು ಹೇಗೆ ಇರ್ಬೇಕು ಅಂತದೆಲ್ಲ ಈ ಒಳ್ಳೊಳ್ಳೆ ಒಂಥರ ಪಾಯಿಂಟ್ ಒಂದು ಜನತೆಗೆ ಬೇಕಾಗುವಂತ ಪಾಯಿಂಟ್ ಅಲ್ಲಿ ಎದ್ದು ತೋರಿಸ್ತಾರೆ. ಮತ್ತೆ ಎಂಥ ಜೊತೆ ಹೇಗೆ ಪ್ರೀತಿಯಿಂದ ಇರ್ಬೇಕು ಅದರಲ್ಲಿ ಕೂಡ ಅಷ್ಟೇ ತುಂಬಾ ಎದ್ದು ತೋರಿಸ್ತಾರೆ. ಅವ್ರು ಯಾವ್ರೆ ಅವರು ನಿಜ ಲೈಫ್ ಅಲ್ಲಿ ನಮ್ಮ ಕ್ರೈಸ್ತ ಸ್ಟಾರ್ ರವಿಚಂದ್ರನ್ ಸರ್ ಅವರು ರಿಯಲ್ ಲೈಫ್ ಅಲ್ಲಿ ಕೂಡ ಹೆಂಡತಿ ಜೊತೆ ಅಷ್ಟು ಪ್ರೀತಿಯಿಂದ ಇದ್ದಾರೆ ಹೆಂಡತಿ ಮಕ್ಕಳ ಜೊತೆ. ಫಿಲ್ಮ್ ಅಲ್ಲಿ ಕೂಡ ಅವರು ಅದನ್ನೇ ಒಂದು ಅದೇ ಟಾಪಿಕ್ ಎಲ್ಲ ಬಂದಿದೆ ಎಕ್ಸ್ಪೋಸ್ ಮಾಡಿದ್ದಾರೆ. ಹಾಗೆ ನ್ಯಾಚುರಲ್ ಆಗಿ ತುಂಬಾ ಚಂದ ಉಂಟು ಫಿಲ್ಮ್. ರಿಯಲ್ ಹೇಳ್ತೇನೆ, ನನಗೆ ಇನ್ನೊಮ್ಮೆ ನೋಡ್ಬೇಕು ಅಂತ ಹೇಳಿ ಆಗ್ತದೆ ಫಿಲ್ಮ್. ಒಂದು ಸ್ವಲ್ಪ ಕೂಡ ಬೋರಿಂಗ್ ಇಲ್ಲ ಫಿಲ್ಮ್, ಅಷ್ಟು ಖುಷಿಯಾಗಿದೆ. ಹಾಗೆ ತಾವೆಲ್ಲರೂ ಕೂಡ ಫಿಲ್ಮ್ ಅನ್ನು ನೋಡಿ ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್ ಅನ್ನು ಸಪೋರ್ಟ್ ಮಾಡಿ ಅವರನ್ನು ಇನ್ನು ಕೂಡ ಎತ್ತರಕ್ಕೆ ಬೆಳೆಸಬೇಕಂತ ಹೇಳಿ ಈ ವಿಡಿಯೋದಲ್ಲಿ ನಾನು ಕೇಳಿಕೊಳ್ತಿದ್ದೇನೆ. ಇದೊಂದು ಫ್ಯಾಮಿಲಿ ಕೂತ್ಕೊಂಡು ನೋಡುವಂತ ಫಿಲ್ಮ್, ಮಕ್ಕಳು ಮತ್ತೆ ಗಂಡ ಹೆಂಡತಿ ಎಲ್ಲ ನೋಡ್ಕೊಂಡು ನೋಡುವಂತ ಫಿಲ್ಮ್ ಇದು. ಎಲ್ಲರೂ ಕೂಡ ತಪ್ಪದೆ ನನ್ನ ವಿಡಿಯೋ ನೋಡಿ ಸುಮ್ಮನೆ ಕೂತ್ಕೊಳ್ಬಾರ್ದು, ಎಲ್ಲರೂ ಕೂಡ ತಪ್ಪದೆ ಈ ಒಂದು ಫಿಲ್ಮ್ ನೋಡ್ಬೇಕು. ಥಿಯೇಟರ್ ಅಲ್ಲಿ ನೋಡಿ, ಆಮೇಲೆ ಅದು ಥಿಯೇಟರ್ ಅಲ್ಲಿ ನೋಡಿದ್ರೇನೆ ಚಂದ ಫಿಲ್ಮ್ ಎಲ್ಲ. ಥಿಯೇಟರ್ ಅಲ್ಲಿ ನೋಡಿದ್ರೆ ಸೌಂಡ್ ಎಫೆಕ್ಟ್ ಫಿಲ್ಮ್ ಇಂದ ಇದು ಮತ್ತೆ ಫೀಸ್ ಆಫ್ ಮೈಂಡ್ ಅದಲ್ಲ ಕ್ಲೀನ್ ಆಗಿದೆ. ನೀವು ಮೊಬೈಲ್ ಅಲ್ಲಿ ನೋಡಿದ್ರೆ ನಿಮಗೆ ಅಷ್ಟು ಎಫೆಕ್ಟ್ ಎಲ್ಲ ಗೊತ್ತಾಗುದಿಲ್ಲ, ಮತ್ತೆ ಅಲ್ಲಿ ಹೋದ್ರೆ ನಿಮ್ಗೆ ಗೊತ್ತಾಗ್ತದೆ. ಹಾಗೆ ಟ್ರೆಂಡ್ ಹೋಗ್ತಿದ್ವಿ ನಾವು, ಅಂದ್ರೆ ಟಾಪ್ಸ್ ಸ್ವಲ್ಪ ಎಲ್ಲ ಕೆಲವೆಲ್ಲ ಡಲ್ ಆಗಿದೆ, ಕೆಲವೆಲ್ಲ ಡಲ್ ಆದದನ್ನೆಲ್ಲ ಮನೇಲಿ ಹಾಕ್ತೇನೆ. ಸ್ವಲ್ಪ ಹಸ್ಬೆಂಡ್ ಅಲ್ಲಿ ಹೇಳಿದೆ ನೋಡ ಟಾಪ್ಸ್, ಈಗ ಅವರೇ ಹೇಳಿದ್ರು ಹೋಗು ಅಂತ. ಮತ್ತೆ ಲಾಂಗ್ ಲೀವ್ ಅಲ್ಲಿ ಕೂಡ ಇದ್ದಾರಲ್ಲ, ಹಾಗೆಲ್ಲ ಹೋಗಿ ಬರುದು. ಮತ್ತೆ ತುಂಬಾ ಜರ್ನಿ ಎಲ್ಲ ಮಾಡಿ ನಮ್ಗೆ ತುಂಬಾ ಟೈರ್ಡ್ ಆಗಿದೆ, ತುಂಬಾ ಲಾಂಗ್ ಜರ್ನಿ ಮಾಡಿದ್ವಿ. ಮೈಸೂರಿಗೆ ಹೋಗಿ ಆಯ್ತು, ಅಂಕೋಲಕ್ಕೆ ಹೋಗಿ ಆಯ್ತು, ಬ್ಯಾಂಗ್ಳೂರಿಗೆ ಹೋಗಿ ಆಯ್ತು, ಇನ್ನು ಈಗ ಟ್ರೆಂಡಿಗೆ ಕೂಡ ಹೋಗ್ಲಿಕ್ಕೆ ಉಂಟು. ಆಮೇಲೆ ನನ್ನ ಮಗಳನ್ನು ನೋಡಿ ನೋಡಿ ಇದು ಅಂತ ಹೇಳಿದ್ರು. ಇವತ್ತು ಆದದ್ದು ಅವಳ ಟ್ರೀಟ್ಮೆಂಟ್, ಸೊ ಇವತ್ತು ಮಾಡಿಸಿ ಬಂದೆ ಬೋಟಾಕ್ಸ್ ಟ್ರೀಟ್ಮೆಂಟ್. ಇನ್ನು ನಾಳಿದ್ರ ವಾಶ್ ಉಂಟು, ನಾಳೆ ವಾಪಸ್ ಹೋಗ್ಬೇಕು. ಮತ್ತೆ ತುಂಬಾ ಕಾಸ್ಟ್ಲಿ ಇದಕ್ಕೆ, ನಿಮ್ಗೆ ಎಷ್ಟು ರೇಟ್ ಏನು ಅದೆಲ್ಲ ನನಗೆ ಕಮೆಂಟಿಗೆ ಹಾಕ್ಬಹುದು, ನಾನು ಅದಕ್ಕೆ ರಿಪ್ಲೈ ಮಾಡ್ತೇನೆ. ಆದ್ರೆ ನಾನು ಮಾತ್ರ ಈ ಮಕ್ಕಳೊಂದಿಗೆ ಇವತ್ತು ನಾನು ಹೋಗ್ಲಿಲ್ಲ, ಯಾಕೆಂತ ಹೇಳಿದ್ರೆ ಲಾಂಗ್ ಜರ್ನಿ ಮಾಡಿ ನನಗೆ ತುಂಬಾ ಟೈರ್ಡ್ ಆಗಿದೆ. ಮತ್ತೆ ಅವಳ ಡ್ಯಾಡಿಗೆ ಕೂಡ ತುಂಬಾ ಇಷ್ಟ ಉಂಟು ಇದನ್ನು ಮಾಡಿಸ್ಲಿಕ್ಕೆ, ಯಾಕಂದ್ರೆ ಅವಳ ಹೇರ್ ತುಂಬಾ ಫಿಟ್ ಆಗಿತ್ತು. ಹಾಗೆ ಅದರ ಟ್ರೀಟ್ಮೆಂಟ್ ಕೂಡ ಅಗತ್ಯ ಕೂಡ ಇತ್ತು. ಬೋಟಾಕ್ಸ್ ಅಲ್ಲ, ಬೋಟಾಕ್ಸ್ ಇದು ಟ್ರೀಟ್ಮೆಂಟ್ ಅಂತ ಹೇಳಿ ಇದು ಸ್ಮೂತ್ನಿಂಗ್ ಸ್ಟ್ರೇಟ್ನಿಂಗ್ ತರಲ್ಲ, ಇದು ಸ್ವಲ್ಪ ಒಂಥರ ನ್ಯೂಟ್ರಿಷನ್ ಕೊಡುವಂತದ್ದು ಹೇರಿಗೆ. ಅಂದ್ರೆ ಹೇರ್ ಫಾಲ್ ಇದ್ರೆ ಮತ್ತೆ ಎಕ್ಸ್ಪೆಕ್ಟೆನ್ಸ್ ಇದ್ರೆ ಡ್ಯಾಮೇಜ್ ಎಲ್ಲ ಇದ್ರೆ ಹೇರ್ ಡ್ಯಾಮೇಜ್ ಎಲ್ಲ ಇದ್ರೆ ಇದು ಒಳ್ಳೆ ಟ್ರೀಟ್ಮೆಂಟ್. ಅವಳಿಗೆ ಗೊತ್ತುಂಟು ಅದ್ರ ಬಗ್ಗೆ, ಅದಕ್ಕೋಸ್ಕರ ಅದನ್ನೇ ಮಾಡಿದ್ದಾರೆ ಅವಳು. ಮತ್ತೆ ನಾಳೆ ಹೋಗ್ಲಿಕ್ಕೆ ಉಂಟು, ಇದು ಇಷ್ಟ ಅಲ್ಲ ಇವತ್ತು, ಇವತ್ತಿನ ಕೆಲಸ ಇಷ್ಟ ಇದೆ. ಇನ್ನು ನಾಳೆ ಕೆಲಸ ಅಂದ್ರೆ ವಾಶ್ ಮಾಡಿ ಅಲ್ಲಿಗೆ ಹೋಗ್ಲಿಕ್ಕೆ, ಅಲ್ಲಿಗೆ ಹೋದ ಮೇಲೆ ವಾಶ್ ಆದ ಮೇಲೆ ಇನ್ನು ಇನ್ನು ಕೂಡ ಚಂದ ಕಾಣ್ತದೆ, ಇನ್ನು ಕೂಡ ಒಳ್ಳೆ ರೀತಿಯಲ್ಲಿ ತುಂಬಾ ಇನ್ನು ಕೂಡ ಚಂದ ಕಾಣ್ತದೆ. ನಾಳೆಗೆ ನಾನಂತ ಹೇಳಿದ ಇವತ್ತಿನ ವಿಡಿಯೋ ತೋರಿಸಿ, ಇನ್ನು ನಾಳೆ ಚೇಂಜ್ ಆಗ್ತದೆ ಅಂದ್ರೆ ವಾಶ್ ಮಾಡಿದ ಕೂಡಲೇ ಅದು ವಿಡಿಯೋ ಮಾಡ್ತೇನೆ ನಾವು. ನಾಳೆ ವಾಶ್ ಆದ ಕೂಡಲೇ ಸೂಪರ್ ಆಗಿ ಬರ್ತದೆ. ನೋಡಿ ಇಲ್ಲಿ ನೋಡಿ, ನನ್ನ ಇದು ಇವತ್ತು ನಾನು ಮಾಡಿದ್ವಿ, ಇವತ್ತು ಸ್ಟ್ರೇಟ್ ಅಲ್ಲಿ ಎಲ್ಲ ಸ್ಟ್ರೇಟ್ ಅಲ್ಲಿ ನಾನೇ ಮಾಡಿದ್ವಿ ಇವತ್ತು. ನೋಡಿ ಹೇಗುಂಟು ನಾ ಮಾಡಿದ್ದು ಎಂತ, ಇದಕ್ಕೆಲ್ಲ ಸ್ಟ್ರೇಟ್ ಸುಮ್ನೆ ಮಾಡಿಲ್ಲ ಸ್ಟ್ರೇಟ್ ಅಂತ ಇಷ್ಟೇ ಸ್ಟ್ರೇಟ್ ಸ್ಟ್ರೇಟಿಂಗ್ ಮಾಡಿದ್ವಿ. ನೋಡಿ ನಾನು ಸ್ಟ್ರೇಟಿಂಗ್ ಈಗ ಮಾಡಿದ್ರೆ ಮಾಡಿದ್ರೆ ಆಯ್ತು, ಏನಿಲ್ಲ ತಲೆಗೆ ಸ್ನಾನ ಮಾಡಿದ್ರು ನನ್ನ ಕೂದಲಿಗೆ ನಾನು ಮಾಡ್ಲಿಲ್ಲ. ನನ್ನ ಹೇರ್ ಚಂದ ಉಂಟು, ಹಾಗೆ ನನ್ನ ಹೇರ್ ಇರುದೇ ಈಗ ಯಾವ್ದೇ ಸ್ಟ್ರೇಟ್ನಿಂಗ್ ಏನಿಲ್ಲ ಈಗ. ಆಮೇಲೆ ಏನು ಕೂಡ ಕೂದಲು ಅಂದ್ರೆ ಇದೇ ರೀತಿ ಇರ್ತದೆ, ತಲೆಗೆ ಸ್ನಾನ ಮಾಡಿದ್ರೆ ಈ ರೀತಿ ಇರ್ತದೆ, ಮತ್ತೆ ಕೂಡ ಚಂದ ಇರ್ತದೆ. ಹಾಗೆ ಇವರಿಗೆ ಇಂಟ್ರೆಸ್ಟ್ ಇಲ್ಲ ಆಯ್ತು, ಮತ್ತೆ ಡ್ಯಾಡಿ ಮತ್ತೆ ಇವರಿಗೆ ಮತ್ತೆ ನನಗೆ ತುಂಬಾ ಇಂಟ್ರೆಸ್ಟ್ ಇತ್ತು. ಮತ್ತೆ ಅವಳು ಅದ್ರ ಬಗ್ಗೆ ಎಲ್ಲ ಸರ್ಚ್ ಮಾಡಿದ್ಲು, ರಿಸರ್ಚ್ ಮಾಡಿದ್ಲು. ಆಮೇಲೆ ಅದ್ರ ಬಗ್ಗೆ ಎಲ್ಲ ಗೊತ್ತಾಗಿರ್ಬೋದು, ತುಂಬಾ ಕಾಸ್ಟ್ಲಿ ಆಯ್ತು ನಮ್ಗೆ ಕೂಡ. ಆಮೇಲೆ ಅದು ಇದು ಬೆಸ್ಟ್ ಅಂದ್ರೆ 10,000 ಆಯ್ತು.
ಶಾಪಿಂಗ್ ಎಲ್ಲ ಆಯ್ತು. ಸೊ ಈಗ ಮಚ್ಚಿಗೆ ಬಂದಿದ್ದೀವಿ ಊಟ ಮಾಡ್ಲಿಕ್ಕೆ ಅಂತ ಹೇಳಿ. ಹಲವು ಬಾರಿ ಇಲ್ಲಿಗೆ ನಾವು ಬರ್ತಾ ಹೋಗ್ತಾ ಇರ್ತೇವೆ. ಇಲ್ಲಿನ ಫುಡ್ ಅಂತೂ ವಾವ್, ಫ್ಯಾಂಟಾಸ್ಟಿಕ್, ಹೇಳುದೇ ಬೇಡ. ಅಷ್ಟು ಖುಷಿ ಆಗ್ತದೆ ನಮಗೆ. ಮಗು ಎಂತ ನೋಡಿ, ನಾವೀಗ ಬಂದೆವು, ಮಗಳು ಎಂತದ ಹೇಳ್ತಿದ್ದಾಳೆ, ಓಡಿಕೊಂಡು ಬರುದು ಬಾ, ಎಂತದ ಹೇಳ್ತಿದ್ದಾಳೆ, ಅವಳ ಹತ್ರ ಹೋದ್ಲು, ಎಂತದ ಹೇಳ್ತಿದ್ದಾಳೆ, ಭಾರಿ ಇದು ಮಾಡ್ತಿದ್ದಾಳೆ, ಜೋರು ಕೂಗ್ತಿದ್ದಾಳೆ, ಈಗ ಕಮ್ಮಿ ಇದೆ. ಯಾರು ಬಂದಿದ್ರ ಬೇರೆ ಬೇರೆ ಯಾರು ಬಂದಿದ್ರ? ಫ್ರೆಂಡ್ಸ್, ಈಗ ಬಂದೆವು ಮನೆಗೆ, ಊಟ ಎಲ್ಲ ಆಯ್ತು. ಆಮೇಲೆ ಸ್ವಲ್ಪ ಪರ್ಚೇಸಿಂಗ್ ಎಲ್ಲ ಇತ್ತು, ನಂದು ಟಾಪ್ಸ್ ಎಲ್ಲ ಬೇಕಿತ್ತು ಜೀನ್ಸಿಗೆ, ಹಾಗೆ ಜೀನ್ಸ್ ಎಲ್ಲ ಬೇಕಾಯ್ತು. ಒಳ್ಳೊಳ್ಳೆ ನ್ಯೂ ಕಲೆಕ್ಷನ್ ಎಲ್ಲ ಬಂದಿದೆ. ಹಾಗೆ ನೋಡಿ, ಇಂಥದ್ದು ಬೇರೆ ಬೇರೆ ಟಾಪ್ಸ್ ಎಲ್ಲ ತಗೊಂಡು ಮೂರ್ನಾಲ್ಕು ತಗೊಂಡೆ, ಚೆಂದ ಉಂಟು. ಮತ್ತೆ ಹಾಕುವಾಗ ತೋರಿಸ್ತೇನೆ ನಿಮಗೆ, ಆಯ್ತಾ? ನಾವು ಬಿರಿಯಾನಿ ಎಲ್ಲ ತಿನ್ಬೇಕು, ಚಿಕನ್ ಬಿರಿಯಾನಿ ಮತ್ತೆ ಬಂಗುಡೆ ಫ್ರೈ ಎಲ್ಲ ತಕೊಂಡಿರ್ತೀವಿ. ಜ್ಯೂಸು ಮತ್ತೆ ಲೆಮನ್ ಜ್ಯೂಸ್ ಎಲ್ಲ ಕುಡ್ದು ಈಗ ಬಂದದ್ದು. ಆಮೇಲೆ ಬೇರೆ ಏನಿಲ್ಲ ವಿಶೇಷ. ಪರ್ಚೇಸಿಂಗ್ ಮಲಗಿದಲ್ಲ, ಸ್ವಲ್ಪ ಆಕ್ಟಿಂಗ್ ಮಾಡುದು, ಸ್ವಲ್ಪ ಆಕ್ಟಿಂಗ್ ಮಾಡುದು. ಇವತ್ತು ಅಕ್ಕನೊಟ್ಟಿಗೆ ಎಷ್ಟೊತ್ತು ಕೂತ್ಕೊಂಡಿದ್ದಾಳೆ ಅಲ್ಲಿ? ನಾಲ್ಕು ಗಂಟೆ. ನಾಲ್ಕಲ್ಲ ಈಗ. ಓಕೆ ಫ್ರೆಂಡ್ಸ್, ಇವತ್ತು ಬೇರೆ ಏನಿಲ್ಲ ವಿಶೇಷ. ಆಮೇಲೆ ವಿಡಿಯೋ ಅಲ್ಲಿ ಎಂಡ್ ಮಾಡ್ತಿದ್ದೇವೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನೆಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ಮುಂದಕ್ಕೆ ನಮ್ಮ ನಿಮ್ಮ ಭೇಟಿ ಇನ್ನೊಂದು ವಿಡಿಯೋದಲ್ಲಿ. ಓಕೆ, ಬಾಯ್.